ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಸ್ತುತ ಈ ವಿಡಿಯೋನಲ್ಲಿ ಅಂಗಪ್ರದಕ್ಷಿಣಾ ಬಗ್ಗೆ ಎ ಟು ಝೆಡ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಅಂಗ ಪ್ರದಕ್ಷಿಣ ಏನು ಅಂದರೆ ತಿಳಿದುಕೊಳ್ಳೋಣ ತಿರುಮಲದಲ್ಲಿ ಒಂದು ವಿಶೇಷವಾದ ಸೇವೆ ಇದೆ ಅದರ ಹೆಸರು ಪ್ರದಕ್ಷಿಣ ಅಂತ ನಿಮಗೆ ಕನ್ನಡದಲ್ಲಿ ಅದನ್ನು ಹೇಳಬೇಕು ಅಂದರೆ ಉರುಳು ಸೇವೆ ಅಂತ ಅರ್ಥ ಇದು ತಿರುಮಲದಲ್ಲಿ ಪ್ರತಿದಿನ ತಿರುಮಲದಲ್ಲಿ ನೆರವೇರುತ್ತೆ ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ತಿರುಮಲದಲ್ಲಿ ನೀವು ಈ ಸೇವೆಯಲ್ಲಿ ಭಾಗವಹಿಸಬಹುದು ತಿರುಮಲದಲ್ಲಿ ಈ ಅಂಗ ಪ್ರದಕ್ಷಿಣ ಎಲ್ಲಿ ಮಾಡ್ತಾರೆ ಅಂದರೆ ನೀವೇನಾದರೂ ತಿರುಮಲಕ್ಕೆ ಹೋದರೆ ನಿಮಗೆ ಗೊತ್ತಿರುತ್ತೆ ಒಂದು ವೆಂಡಿ ವಾಕಿಲಿ ಅಂತ ಇದೆ ಅದು ಬೆಳ್ಳಿ ಬಾಕಲು ಅಂತ ಅರ್ಥ ಕನ್ನಡದಲ್ಲಿ ಹಾಗೆ ಬಂಗಾರು ವಾಕಿಲಿ ಅಂತ ಇರದೆ ನೀವು ಬಂಗಾರು ವಾಕಿಲಿ ಒಳಗಡೆ ಹೋದೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬೋದು ಅದನ್ನು ಆನಂದ ನಿಲಯ ಅಂತ ಕರೀತಾರೆ ಇದ್ರ ಸುತ್ತ ಒಂದು ಪ್ರದಕ್ಷಿಣಾ ಸ್ಪೇಸ್ ಇದೆ ಆ ಜಾಗದಲ್ಲಿ ನೀವು ಅಂಗ ಪ್ರದಕ್ಷಿಣ ಪ್ರತಿದಿನ ಮಾಡ್ಬೋದು ಈ ಅಂಗಪ್ರದಕ್ಷಿಣೆಗೆ ಉಚಿತವಾದ ಟಿಕೆಟ್ ಇರುತ್ತೆ ಮುಂಚೆ ಕೋವಿಡ್ಗಿಂತ ಮುಂಚೆ ಅದನ್ನು ಕೊಡ್ತಾ ಕೊಡ್ತಾಯಿದ್ರು ಸಿ ಆರ್ ಒ ಆಫೀಸ್ನಲ್ಲಿ ಅವಾಗ ಏನಾಗ್ತಿತ್ತು ಅಂದರೆ ತುಂಬ ಲೈನ್ಸ್ ಆದ ಕಾರಣ ಈಗ ಆಫ್ಲೈನಲ್ಲಿ ಈ ಟಿಕೆಟ್ಸ್ನ ಕೊಡ್ತಾ ಇಲ್ಲ ಅದನ್ನೇ ಆನ್ಲೈನ್ನಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಈ ಅಂಗಪ್ರದಕ್ಷಿಣಕ್ಕೆ ಹೋಗಬೇಕು ಅಂದರೆ ನೀವು ಆನ್ಲೈನ್ನಲ್ಲಿ ನೀವು ಈ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗಬೇಕು ತಿರುಮಲದಲ್ಲಿ ಯಾವುದೇ ರೀತಿಯ ಆಫ್ಲೈನ್ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ ಈಗ ಅಂಗಪ್ರದಕ್ಷಿಣೆ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ನೀವು ಆನ್ಲೈನ್ನಲ್ಲಿ ಪ್ರತಿ ತಿಂಗಳು ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಇದ್ರದ್ದು ಅಪ್ಡೇಟ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೊಡ್ತಾ ಇರ್ತೀವಿ ನೀವು ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಇಟ್ಕೊಂಡಿರಬೇಕಾಗತ್ತೆ ನಿಮಗೆ ಹತ್ತು ಗಂಟೆಗೆ ಕರೆಕ್ಟಾಗಿ ಬಿಡ್ತಾರೆ ಅಂತ ಅಂದರೆ ನೀವು ಒಂಬತ್ತು ಐವತ್ತೊಂಬತ್ತಕ್ಕೆ ನೀವು ಲಾಗಿನ್ ಆಗಿ ಇಟ್ಕೊಂಡು ಅಲ್ಲಿ ಟೈಮರ್ ಬರುತ್ತೆ ಆ ಟೈಮರ್ ಝೀರೋ ಆದ ತಕ್ಷಣ ನೀವು ನಿಮ್ಮ ಮೊಬೈಲ್ ನಂಬರ್ಗಳನ್ನ ಕೊಟ್ಬಿಟ್ಟು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಎಂಟ್ರಾಗಿಬಿಟ್ಟು ನೀವು ಈ ಪ್ರದಕ್ಷಿಣ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಂಗಪ್ರದಕ್ಷಿಣಾ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಇದು ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ ಯಾಕೆಂದರೆ ಇದು ಫ್ರೀ ಟಿಕೆಟ್ ಯಾವುದೇ ರೀತಿಯ ಪೇಮೆಂಟ್ ಆಪ್ಷನ್ಸ್ ಇದರಲ್ಲಿ ಇರೋದಿಲ್ಲ ಹಾಗಾಗಿ ತುಂಬ ಬೇಗ ಖಾಲಿ ಆಗುತ್ತೆ ನಿಮಗೆ ಈ ಟಿಕೆಟ್ ಬೇಕೇ ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎರಡು ಮೂರು ಮೊಬೈಲ್ಗಳಲ್ಲಿ ಟ್ರೈ ಮಾಡಿದ್ರೆ ಯಾವುದರಲ್ಲಿ ನಿಮಗೆ ಟೈಮ್ ಟೈಮರ್ ಕಮ್ಮಿ ಬರುತ್ತೋ ನೀವು ಅದರಲ್ಲಿ ನೀವು ಹೋಗಿ ಬೇಗ ಬುಕ್ ಮಾಡ್ಕೊಳ್ಬೋದು ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ ಬೇಕಾಗಿಲ್ಲ ಹಾಗೆ ನೀವೇನಾದರೂ ಅಂಗಪ್ರದಕ್ಷಿಣ ಬೇಕೇ ಬೇಕು ಅಂದರೆ ನೀವು ವೀಕ್ ಡೇಸ್ನಲ್ಲಿ ಟ್ರೈ ಮಾಡಿದ್ರೆ ಸಿಲ್ಕ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ವೀಕೆಂಡ್ಸ್ನಲ್ಲಿ ನಿಮಗೆ ತುಂಬ ಬೇಗ ಖಾಲಿ ಆಗುತ್ತೆ ಹಾಗೆ ನೀವು ಒಂದು ಫೋನ್ ನಂಬರ್ನಲ್ಲಿ ಇಬ್ಬರದ ಅಂಗಪ್ರದಕ್ಷಿಣಾ ಟಿಕೆಟ್ ಮಾತ್ರ ಬುಕ್ ಮಾಡ್ಕೊಳ್ಬೋದು ಒಂದು ಬಾರಿ ನಿಮ್ಮ ಟಿಕೆಟ್ನ ಕನ್ಫರ್ಮ್ ಆಗಿ ಬುಕ್ ಮಾಡ್ಕೊಂಡ್ಮೇಲೆ ನೀವು ಅದರ ಟಿಕೆಟ್ದು ಪ್ರಿಂಟೌಟ್ ತೊಗೋಬೇಕು ತಿರುಮಲಕ್ಕೆ ಹೋಗೋಕ್ಕಿಂತ ಮುಂಚೆ ತಿರುಮಲದಲ್ಲಿ ನೀವು ಮಧ್ಯರಾತ್ರಿ ಪ್ರದಕ್ಷಿಣ ಸೇವೆ ಇರುತ್ತೆ ಹನ್ನೊಂದು ಗಂಟೆ ಮೇಲ್ಗಡೆ ಯಾವುದೇ ವೆಹಿಕಲ್ಸ್ನ ತಿರುಮಲಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಹಿಂದಿನ ದಿನವೇ ಅಂಗಪ್ರದಕ್ಷಿಣಾ ಟಿಕೆಟ್ ಈಗ ನೀವು ಬುಧವಾರ ಇತ್ತು ಅಂದರೆ ನೀವು ಮಂಗಳವಾರ ಸಂಜೆನೇ ನೀವು ತಿರುಮಲಕ್ಕೆ ಸೇರ್ಕೋಬೇಕಾಗತ್ತೆ ಒಂದು ಬಾರಿ ತಿರುಮಲಕ್ಕೆ ಹೋದಾಗ ನೀವು ಅಲ್ಲೇ ಅಕೊಮಡೇಷನ್ ತಗೊಂಡು ಅಲ್ಲೇ ಹಾಲ್ಟ್ ಆಗ್ಬೋದು ಈ ಪ್ರದಕ್ಷಿಣ ನಡೆಯೋದು ಮಧ್ಯರಾತ್ರಿ ಅಂತ ಹೇಳಿದ್ನಲ್ಲ ಹಾಗೆ ನೀವು ಈ ಪ್ರದಕ್ಷಿಣಕ್ಕೆ ಹೋಗೋಕ್ಕಿಂತ ಮುಂಚೆ ಶ್ರೀವಾರಿ ಪುಷ್ಕರಣಿ ಅಂತ ಇದೆ ತಿರುಮಲದಲ್ಲಿ ಅದರಲ್ಲಿ ನೀವು ಮೂರು ಸಾರಿ ಮುಳುಗಿ ಆ ನಂತರ ನೀವು ದರ್ಶನಕ್ಕೆ ಹೋಗಬೇಕಾಗತ್ತೆ ನೀವು ದರ್ಶನಕ್ಕೆ ಹೋಗುವಾಗ ತೇವದ ಬಟ್ಟೆನಲ್ಲೇ ಹೋಗಬೇಕಾಗತ್ತೆ ಯಾಕೆಂದರೆ ಅವರು ಚೆಕ್ ಮಾಡ್ತಾರೆ ನಿಮ್ಮದು ಬಟ್ಟೆ ತೇವ ಇದೆಯಾ ಇಲ್ವಾ ಅಂತ ಇನ್ ಕೇಸ್ ನೀವೇನಾದರೂ ಹಾಗೇ ಹೋದರೆ ನಿಮಗೆ ಮತ್ತೆ ಸ್ವಾಮಿ ಪುಷ್ಕರ್ಣಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸ್ತಾರೆ ಹಾಗೆ ನೀವು ಈ ಅಂಗಪ್ರದಕ್ಷಿಣಕ್ಕೆ ಹೋಗುವಾಗ ವಸ್ತ್ರ ಸಂಹಿತೆ ಇದೆ ಹೆಂಗಸರು ಸೀರೆ ಅಥವಾ ಚೂಡಿದಾರ್ ಹಾಕೋಬಹುದು ಗಂಡಸರು ಶಲ್ಯ ಪಂಚೆ ಉಟ್ಕೊಂಡೋದ್ರೆ ಒಳ್ಳೆಯದು ನೀವು ಅಂಗಪ್ರದಕ್ಷಿಣಕ್ಕೆ ಹೋಗುವಾಗ ನಿಮ್ಮ ಒರಿಜಿನಲ್ ಐ ಡಿ ಪ್ರೂಫ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಕರೆಕ್ಟಾಗಿ ಮಧ್ಯರಾತ್ರಿ ಒಂದು ಗಂಟೆಗೆ ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒನ್ ಮೂಲಕ ರಿಪೋರ್ಟಿಂಗ್ ಇರುತ್ತೆ ನೀವು ಒಂದು ಗಂಟೆ ಅಂದರೆ ಅವರು ಎರಡು ಗಂಟೆಗೆ ಕ್ಯೂ ಲೈನ ರಿಲೀಸ್ ಮಾಡ್ತಾರೆ ಆ ಎರಡು ಗಂಟೆಗೆ ಕ್ಯೂ ಕ್ಯೂಲೈನ ರಿಲೀಸ್ ಮಾಡಿಬಿಟ್ಟು ನಿಮ್ಮನ್ನ ಬಂಗಾರು ವಾಕಿಲಿ ಹತ್ರ ಕರ್ಕೊಂಬಂದು ನಿಲ್ಲಿಸ್ತಾರೆ ಆವಾಗ ಸುಪ್ರಭಾತ ಸೇವೆ ಸ್ಟಾರ್ಟ್ ಆಗುತ್ತೆ ಸುಪ್ರಭಾತ ಸೇವೆ ಸ್ಟಾರ್ಟ್ ಆದ ನಂತರ ನಿಮಗೆ ಅಂಗ ಪ್ರದಕ್ಷಿಣೆ ಮಾಡೋದಕ್ಕೆ ಬಿಡ್ತಾರೆ ಒಂದು ರೌಂಡ್ ಅಂಗ ಪ್ರದಕ್ಷಿಣೆ ಮಾಡ್ತಾರೆ ಫಸ್ಟು ಹೆಂಗಸರಿಗೆ ಸಪ್ರೇಟಾಗಿ ಅಂಗಪ್ರದಕ್ಷಿಣೆ ಮಾಡ್ತಾರೆ ಮತ್ತು ಗಂಡಸರಿಗೆ ಸಪ್ರೇಟಾಗಿ ಅಂಗ ಪ್ರದಕ್ಷಿಣೆ ಮಾಡ್ತಾರೆ ಹಾಗಾಗಿ ಈ ಕಾಪಿ ನೀವೇನಾದರೂ ಹೆಂಗಸರು ಗಂಡಸರು ಸಪ್ರೇಟ್ ಹೋಗೋದಾದರೆ ನೀವು ಎರಡು ಕಾಪಿನ ತೊಗೊಂಡು ಹಾಗೆ ಐ ಡಿ ಪ್ರೂಫ್ನ ಅವರವರೇ ಇಟ್ಕೊಂಡಿದ್ರೆ ಒಳ್ಳೆಯದು ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ರೆ ನಿಮಗೆ ಅಲ್ಲಿ ತೇವದ ಬಟ್ಟೆ ತೊಗೊಂಡು ಹೋದಾಗ ನಿಮ್ಮ ಯಾವುದೇ ಐ ಡಿ ಪ್ರೂಫ್ ಆಗಲಿ ಹಾಗೆ ಪ್ರಿಂಟೆಡ್ ಟಿಕೆಟ್ ಆಗಲಿ ಅದು ನೆನೆಯೋದಿಲ್ಲ ಒಂದು ಬಾರಿ ಸುಪ್ರಭಾತ ಸೇವೆ ಆದ ನಂತರ ಫಸ್ಟ್ ಸುಪ್ರಭಾತ ಸೇವೆ ಟಿಕೆಟ್ಸ್ ಯಾರ ತಗೊಂಡಿರ್ತಾರೋ ಅವರಿಗೆ ದರ್ಶನಕ್ಕೆ ಅಂತ ಬಿಡ್ತಾರೆ ಅವ್ರದ್ದು ದರ್ಶನ ಆದ ನಂತರ ನಿಮಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಯಾರ್ಯಾರು ತೊಗೊಂಡಿರ್ತಾರೋ ಅವ್ರಿಗೆ ದರ್ಶನಕ್ಕೆ ಅಂತ ಬಿಡ್ತಾರೆ ಈ ಸ್ಕ್ಯೂನಲ್ಲಿ ಕ್ಯೂನಲ್ಲಿ ಹೋದರೆ ನಿಮಗೆ ಅತಿ ವೇಗವಾಗಿ ದರ್ಶನ ಆಗುತ್ತೆ ಯಾಕೆಂದರೆ ಎಲ್ಲ ಫ್ರೀ ಲೈನ್ಸ್ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಎಲ್ಲ ರೀತಿಯ ಟಿಕೆಟ್ಸ್ಗಳನ್ನ ಸ್ಟಾಪ್ ಮಾಡಿಬಿಟ್ಟು ಆ ಟೈಮ್ನಲ್ಲಿ ಬರೀ ಸುಪ್ರಭಾತ ಸೇವೆ ಹಾಗೆ ಅಂಗಪ್ರದಕ್ಷಿಣ ಯಾರ್ಯಾರು ಇರ್ತಾರೋ ಅವ್ರನ್ನ ಮಾತ್ರ ಕ್ಯೂ ಲೈನಲ್ಲಿ ರಿಲೀಸ್ ಮಾಡ್ತಾರೆ ಹಾಗಾಗಿ ನಿಮಗೆ ದರ್ಶನ ತುಂಬ ಬೇಗ ಆಗುತ್ತೆ ಈ ಅಂಗಪ್ರದಕ್ಷಿಣಾ ಸೇವೆ ಶುಕ್ರವಾರ ಹೊರತುಪಡಿಸಿ ಎಲ್ಲ ದಿನ ಇರುತ್ತೆ ಶುಕ್ರವಾರ ಯಾಕೆ ಅಂದರೆ ಅಲ್ಲಿ ಅಭಿಷೇಕ ಪ್ರೋಗ್ರಾಮ್ ನಡೀತಾ ಇರುತ್ತೆ ಹಾಗಾಗಿ ಅವತ್ತು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ ಹಾಗೆ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕಿನವರೆಗಿನ ಧನುರ್ಮಾಸದಲ್ಲಿ ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಲಿ ಸುಪ್ರಭಾತ ಸೇವಾ ಟಿಕೆಟ್ಸ್ ಆಗಲಿ ರಿಲೀಸ್ ಮಾಡೋದಿಲ್ಲ ಹಾಗೆ ಇನ್ನೊಂದು ಮಾಹಿತಿ ನಿಮ್ಗೆ ಏನಾದರೂ ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬೇಕು ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಹಾಗೆ ನಿಮ್ಮ ಅಡ್ರೆಸ್ಸು ಪಿನ್ ಕೋಡು ಇಮೇಲ್ ಐ ಡಿ ಫೋನ್ ನಂಬರು ಹಾಗೆ ಆಧಾರ್ ಕಾರ್ಡ್ ನಂಬರು ಏಜು ಎಲ್ಲ ನೀವು ಒಂದು ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟು ಆ ಸಮಯಕ್ಕೆ ಸರಿಯಾಗಿ ಅದನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಅತಿ ವೇಗವಾಗಿ ಅತಿ ಸುಲಭವಾಗಿ ನಿಮಗೆ ಟಿಕೆಟ್ ಬುಕ್ ಆಗುತ್ತೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ನೀವು ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ ಇದೆಲ್ಲ ಇವತ್ತಿನ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಓಂ ನಮೋ ವೆಂಕಟೇಶಾಯ